ನಮಸ್ತೆ ವೀಕ್ಷಕರೇ ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ ಹಿಮ್ಮೇಳದ ಜೇಂಕಾರ ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆ ಪ್ರದರ್ಶಿಸಲ್ಪಡುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ತೆರೆಯ ಹಿಂದುಗಡೆ ಕಲಾವಿದನ ಬದುಕಿನ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧೃವ ತಾರೆ ಇವತ್ತು ನಮ್ಮ ಜೊತೆಯಲ್ಲಿರುವಂಥ ಅತಿಥಿಗಳು ಖ್ಯಾತ ಭಾಗವತರು ಎಳವೆಯಲ್ಲಿ ಭಜನೆ ಹಾಗೂ ಶೋಭಾನೆಯನ್ನು ಕೇಳಿಕೊಂಡು ಬೆಳೆದಂಥ ಇವರು ಬಂದದ್ದು ಮಾತ್ರ ಯಕ್ಷಗಾನ ರಂಗಕ್ಕೆ ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿತು ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ ಮಾಡಿ ನಂತರ ಅರುವ ಹಾಗೂ ಕಟಿಲು ಮೇಳಗಳಲ್ಲಿ ಹಲವಾರು ವರ್ಷಗಳ ಕಾಲ ತಿರುಗಾಟ ಮಾಡಿ ಪ್ರಸಿದ್ಧಿಯನ್ನು ಪಡೆದಂಥ ಶ್ರೀಯುತ ಸರಪಾಡಿ ಶಂಕರನಾರಾಯಣ ಕಾರಂತರ ಇವತ್ತು ನಮ್ಮ ಇದ್ದರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಭಾಗವತರೆ ನಮಸ್ತೆ ನಮಸ್ಕಾರ ಶ್ರೀ ಎನ್ ಕೇಶವ ಕಾರಂತ ಮತ್ತು ಶ್ರೀಮತಿ ದಯಾವತಿ ದಂಪತಿ ಅವರ ಸುಪುತ್ರರಾಗಿ ಇಪ್ಪತ್ನಾಲ್ಕು ಮೂರು ಸಾವಿರದ ಒಂಬೈನೂರ ಐವತ್ತೆರಡರಂದು ಜನಿಸಿದ ಶ್ರೀ ಸರಪಾಡಿ ಶಂಕರನಾರಾಯಣ ಕಾರಂತರು ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸವನ್ನು ಮುಗಿಸಿ ವಿವಿಧ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡರು ಎಳವೆಯಿಂದಲೂ ಭಜನೆ ಚೂರ್ಣಿಕೆ ಹಾಗೂ ಶೋಭಾನೆಯನ್ನ ಕೇಳುತ್ತಾ ಬೆಳೆದ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ಯಕ್ಷಗಾನ ಶಿಕ್ಷಣ ಹಾಗೂ ಹಂಗಾರಕಟ್ಟೆಯ ಯಕ್ಷಗಾನ ಕೇಂದ್ರದಲ್ಲಿ ಪ್ರಾಚಾರ್ಯ ನಾರಣಪ್ಪ ಉಳ್ಳೂರು ಹಾಗೂ ರಾಘವೇಂದ್ರ ತೋಳಡಿತಾಯ ಮತ್ತು ಪಡ್ರೆ ಚಂದ್ರು ಅವರಿಂದ ಭಾಗವತಿಗೆ ಅಭ್ಯಾಸ ಕರಗತ ಮಾಡಿಕೊಂಡು ಮೊದಲಿಗೆ ಶ್ರೀ ಧರ್ಮಸ್ಥಳ ಮೇಳದಲ್ಲಿ ಸಂಗೀತಗಾರರಾಗಿ ತದನಂತರ ಭಾಗವತರಾಗಿ ಸೇವಾ ನಿರತರಾದರು ಅಳದಂಗಡಿ ಮೇಳ ಕುಂಬಳಿ ಮೇಳ ಕಟೀಲು ಮೇಳ ಹಾಗೂ ಬಡಗುತಿಟ್ಟಿನ ಮುಲ್ಕಿ ಮೇಳಗಳಲ್ಲಿ ಒಟ್ಟು ಹದಿನೆಂಟು ವರ್ಷಗಳ ವೃತ್ತಿಪರ ತಿರುಗಾಟದ ಅನುಭವದ ಸವಿರಸವನ್ನ ಈಗಲೂ ತಾಳಮದ್ದಳೆ ಹಾಗೂ ಯಕ್ಷಗಾನ ಪ್ರದರ್ಶನದ ಮೂಲಕ ನೋಡುಗರಿಗೆ ಇದ್ದಾರೆ ಚಕ್ರೇಶ್ವರ ಪರೀಕ್ಷಿತ ಮಹಾಬ್ರಾಹ್ಮಣ ಮಹಾರಥೀಕರ್ಣ ಶಬರಿಮಲೆ ಅಯ್ಯಪ್ಪ ಉತ್ತಮ ಸೌಧಾಮಿನಿ ಅಮರೇಂದ್ರ ಪದವಿಜಯ ಸಹಸ್ರ ಕವಚ ಮೋಕ್ಷ ತುಳುವಿನ ಪರಕಿದ ಬಿಂಗಾರ ಹೀಗೆ ಹಲವಾರು ಪ್ರಸಂಗಗಳ ಪದ್ಯವನ್ನು ತಮ್ಮ ಕಂಠದ ಮೂಲಕ ಉತ್ತುಂಗಕ್ಕೇರಿಸಿದವರು ಇವರು ಕೊಕ್ಕಡ ಸುಬ್ರಾಯ ಆಚಾರ್ಯರಿಂದ ಸಂಗೀತದ ಬಾಲಪಾಠವನ್ನು ಅರಿತುಕೊಂಡ ಕಾರಂತರು ಕಡತೋಕ ಮಂಜುನಾಥ ಭಾಗವತರು ಕೃಷ್ಣ ಭಾಗವತರು ನಿಡ್ಲೆ ನರಸಿಂಹ ಭಟ್ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಲಕ್ಷ್ಮೀಶ ಅಮ್ಮಣ್ಣಾಯ ಪುತ್ತಿಗೆ ರಘುರಾಮ ಹೊಳ್ಳರಂತಹ ಮೇರು ಕಲಾವಿದರ ಒಡನಾಟ ಇವರ ಪ್ರತಿಭೆಯನ್ನ ಇನ್ನಷ್ಟು ಬೆಳಗಿಸಲು ಸಹಕರಿಸಿತ್ತು ಇವರ ಪುತ್ರರಲ್ಲಿ ಒಬ್ಬರಾದ ಶ್ರೀ ಹರಿಪ್ರಸಾದ್ ಕಾರಂತರು ವೃತ್ತಿಯಿಂದ ವಕೀಲರಾಗಿದ್ದರೂ ಉಪವೃತ್ತಿಯಾಗಿ ತಮ್ಮ ತಂದೆಯಂತೆಯೇ ಕಟೀಲು ಮೇಳದಲ್ಲಿ ಕಲಾ ಸೇವೆ ಗೆಯುತ್ತಿದ್ದಾರೆ ಪ್ರಸ್ತುತ ಕುಳಾಯಿ ಮೂಡು ಮಠದಲ್ಲಿ ಸ್ವಂತ ಗ್ರಹದಲ್ಲಿ ತಮ್ಮ ವಾಸ್ತವ್ಯ ಹೊಂದಿದ್ದು ಸಮಯ ಸಿಕ್ಕಾಗ ತಾಳಮದ್ದಳೆ ಕೂಟಗಳಲ್ಲಿ ಭಾಗವತಿಕೆಯನ್ನ ಮಾಡ್ತಾರೆ ಇಂತಹ ಹಿರಿಯ ಕಲಾವಿದರು ಯಕ್ಷ ಅತಿಥಿಗಳಾಗಿರುವುದು ನಮ್ಮ ಹೆಮ್ಮೆ ನೀವೀಗ ಸರಪಾಡಿಯಲ್ಲಿ ಹುಟ್ಟಿ ಬೆಳೆದವು ಹಾಗಾಗಿ ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ಬೋದಾ ಅದೇ ನಾ ಹುಟ್ಟಿದ್ದು ಸರಪಾಡಿ ಅಗ್ರಹಾರ ಬಂಟ್ವಾಳ ತಾಲೂಕು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ನ ತನಕ ಅಲ್ಲಿ ಪ್ರಾಥಮಿಕ ಶಾಲಾ ಶಾಲೆಯಲ್ಲಿ ನಮ್ಮ ವಿದ್ಯಾಭ್ಯಾಸ ಆಯಿತು ಆಮೇಲೆ ಎಂಟರಿಂದ ಹತ್ತಿರ ತನಕ ಉಜಿರೆ ಹೈಸ್ಕೂಲ್ನಲ್ಲಿ ಕಲಿತಿದ್ದೆ ಆಗ ವಾಸಕ್ಕೆ ಒಂದು ವರ್ಷ ಸಿದ್ದವನ ಗುರುಕುಲದಲ್ಲಿ ಊಟ ತಿಂಡಿ ಎಲ್ಲ ಅಲ್ಲಿ ಆಗ್ತಾಯಿತ್ತು ಕಾರಣಾಂತರದಿಂದ ಅಲ್ಲಿ ಬಿಡಬೇಕಾಗಿ ಬಂತು ಎಲ್ಲಿ ಸಿದ್ಧವನ ಗುರುಕುಲವನ್ನು ಆಮೇಲೆ ನನ್ನ ಅತ್ತೆ ಮನೆ ಅಲ್ಲೇ ಇದೆ ಗುಜರೆಯಲ್ಲಿ ಹಾಗೆ ಅವರ ಮನೆಯಲ್ಲಿ ಎರಡು ವರ್ಷ ಇದ್ದು ಅರವತ್ತ ಏಳರಲ್ಲಿ ಎಸ್ ಎಸ್ ಎಲ್ ಸಿ ಪೂರೈಕೆ ಮಾಡಿದೆ ಪೂರೈಕೆ ಮಾಡಿ ಮತ್ತೆ ಮನೆಗೆ ಬಂದೆ ಮತ್ತು ವಿದ್ಯಾಭ್ಯಾಸ ಮುಂದುವರ್ಸಲಿಕ್ಕೆ ನಮಗೆ ಅನಾನುಕೂಲ ಆಯಿತು ಆಮೇಲೆ ಹಾಗೆ ಮತ್ತೊಂದು ಪಿ ಯು ಸಿ ಮಾಡಿದ್ದೆ ನಾನು ಇದೇ ಇಲ್ಲಿ ಸೈಂಟ್ ಎಲೋಸಿಯಸ್ ಕಾಲೇಜಿನಲ್ಲಿ ಸಂಜೆ ಕಾಲೇಜ್ ಇತ್ತಲ್ಲ ಆ ಸಂಜೆ ಕಾಲೇಜಿನಲ್ಲಿ ನಾನು ಪಿ ಯು ಸಿ ಹಾಗ ಅದು ಒಂದು ವರ್ಷದ ಕೊನೆಯ ಬ್ಯಾಚ್ ಅಂದರೆ ಆಮೇಲೆ ಮತ್ತೆ ಎರಡು ವರ್ಷ ಆಯಿತು ಆಯಿತು ಅದು ಸಂಜೆ ಕಾಲೇಜಿನಲ್ಲಿ ಪಿ ಯು ಸಿ ಒಂದು ಮಾಡಿದ್ದೇನೆ ಹಾಗೆ ಅದು ಸರಿಯಾಗಿ ಉದ್ಯೋಗ ಸಿಕ್ಕಲಿಲ್ಲ ನನಗೆ ಹಾಗೆ ನನ್ನ ವಿದ್ಯಾಭ್ಯಾಸದ ನೀವು ವಿದ್ಯಾಭ್ಯಾಸ ಮುಗಿದ ಮೇಲೆ ಉದ್ಯೋಗವನ್ನು ಅರಸಿಕೊಂಡು ಅಂತ ಹೇಳಿಕೊಂಡು ಬೇರೆ ಬೇರೆ ಕೆಲಸಗಳ ನೀವು ಕೆಲಸಗಳ ಕಡೆ ನೀವು ಮುಖ ಮಾಡಬೇಕಾಯ್ತು ಆದರೂ ಕೂಡ ನಿಮ್ಮನ್ನು ಮತ್ತೆ ಯಕ್ಷಗಾನ ಸೆಳೀತು ಹೇಗಾಯ್ತು ಅದು ಯಕ್ಷಗಾನ ಕೇಂದ್ರ ನನ್ನ ಈ ಉದ್ಯೋಗಕ್ಕೆ ಬೇಕಾಗಿಯೇ ಯಕ್ಷಗಾನಕ್ಕೆ ಸೇರಿದವ ನಾನಲ್ಲ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಮತ್ತೆ ಹೋಟೆಲ್ಗೆ ಅಲ್ಲಿ ಉದ್ಯೋಗ ಮಾಡಬೇಕಾಗಿ ಬಂತು ಒಂದೂವರೆ ವರ್ಷ ಬ್ಯಾಂಗ್ಳೂರಿನಲ್ಲಿದ್ದೆ ಆಮೇಲೆ ಎರಡು ವರ್ಷ ಇಲ್ಲಿ ಮಂಗಳೂರಿನಲ್ಲಿದ್ದೆ ಮಂಗಳೂರಿನಲ್ಲಿದ್ದಾಗಲೇ ನನಗೆ ಒಂದು ಪಿ ಯು ಸಿ ಮಾಡಿದರೆ ಆಯಿತು ಅಂತ ಆಗಲೇ ಸಂಜೆ ಕಾಲೇಜ್ ಹೋಗಿ ಪಿ ಯು ಸಿ ಮಾಡಿದೆ ನಾನು ಆಮೇಲೆ ಹೋಟ್ಲ್ ಕೆಲಸ ಬಿಟ್ಟು ಅಂದರೆ ಈ ಹೋಟ್ಲ ಪಿ ಯು ಸಿ ಪರೀಕ್ಷೆಗೆ ಬೇಕಾಗಿ ಒಂದು ತಿಂಗಳು ರಜೆ ಮಾಡಿದೆ ಇಲ್ಲಿ ಹೋಟೆಲಿಗೆ ರಜೆ ಮುಗಿದು ಪುನಃ ವಾಪಸ್ ಬರುವಾಗ ನನ್ನನ್ನು ಪುನಃ ಕೆಲಸಕ್ಕೆ ಬೇಡ ಅಂತ ಹೇಳಿದರು ಆಗ ಸೀದಾ ಮನೆಗೆ ಹೋದೆ ಮನೆಗೆ ಹೋಗಿ ಮತ್ತೆ ಅಡಿಗೆಯವರ ಜೊತೆಯಲ್ಲಿದ್ದೆ ಎರಡು ವರ್ಷ ಅಡಿಗೆಯವರ ಜೊತೆಯಲ್ಲಿ ಸಹಾಯಕನಾಗಿ ಹೋಗಿದ್ದೆ ಹಾಗೇ ಆಗ ಇಲ್ಲಿ ದಿವಾಣ ಭೀಭಟ್ರು ಅಂತ ದೊಡ್ಡ ಮೊದಲಗಾರು ಅಂದರೆ ಅವರ ಮನೆಗೆಲ್ಲ ಅಡಿಗೆ ಎಲ್ಲ ಹೋಗ್ತಾ ಇದ್ದೆ ಆಗ ಏನು ಮಾಡಿದ್ರು ಅವರು ನಾನು ಈ ಊಟಕ್ಕೆ ಇದಾಗುವಾಗ ನನ್ನನ್ನು ಈ ಚೂರುಣಿಕೆ ಹೇಳಲಿಕ್ಕೆ ಕರೀತಾ ಇದ್ರು ಈ ಸ್ವರ ಇದು ಕೇಳಿ ನಿನಗೆ ಯಾಕೆ ಇದಕ್ಕೆ ಆಟಕ್ಕೆ ಸೇರಬಾರ್ದು ಧರ್ಮಸ್ಥಳಕ್ಕೆ ಈಗ ಧರ್ಮಸ್ಥಳ ಕೇಂದ್ರ ಅಲ್ಲಿ ಕೇಂದ್ರದಲ್ಲಿ ಲಲಿತಾ ಕೇಂದ್ರ ಇದೆ ಅಲ್ಲಿ ಹೋಗಿ ಯಕ್ಷಗಾನ ಅಭ್ಯಾಸ ಮಾಡ್ಬೋದಲ್ಲ ಅಂತ ಕೇಳಿದೆ ಹಾಗೆ ಆ ಪ್ರೇರಣೆಯಿಂದ ನಾನು ಸೀದಾ ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಎಪ್ಪತ್ತ ನಾಲ್ಕರಲ್ಲಿ ಹೋಗಿ ಅಲ್ಲಿ ಸೇರಿದೆ ಈಗ ಐವತ್ತು ವರ್ಷ ಆಯಿತು ಯಾವುದು ಅಲ್ಲಿ ಹೋಗಿ ಸೇರಿದೆ ಅಲ್ವಾ ಇಪ್ಪತ್ತು ಐವತ್ತು ವರ್ಷ ಆಯಿತು ಹಾಗೆ ಸೇರಿ ಆಗ ಅಲ್ಲಿ ಒಂದು ವರ್ಷ ಅಲ್ಲಿ ಸೇರಿದೆ ಆ ಸೇರುವ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಅದರ ಮೊದಲು ಇವರು ಯಾರು ಅದು ಎರಡನೇ ಬ್ಯಾಚ್ ಅದು ಎಪ್ಪತ್ತೆರಡರಲ್ಲಿ ಪ್ರಾರಂಭ ಆಗಿತ್ತು ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಒಂದು ಬ್ಯಾಚ್ ಇದು ಎಪ್ಪತ್ನಾಲ್ಕರಿಂದ ಮೇಲೆ ಒಂದೇ ಬ್ಯಾಚ್ ಮಾಡುವುದು ಹೇಳಿ ಅವರು ನಿಗಂಟು ನಿಘಂಟು ಮಾಡಿದರು ಆಗ ಭಾಗವತಿಗೆ ಹೇಳಿಕೊಡ್ಲಿಕ್ಕೆ ಜಾ ಇದಿಲ್ಲ ಯಾರು ಭಾಗವತ್ರೆ ಯಾರು ಇರಲಿಲ್ಲ ಆದರೆ ಮೊದಲಾದರೆ ಇವರು ಯಾರು ಮಾಂಬಾಡಿ ನಾರಾಯಣ ಭಾಗವತರು ಅಂದರೆ ಈಗ ಸುಬ್ರಹ್ಮಣ್ಯ ಭಟ್ರ ತಂದೆ ಅವರಲ್ಲಿ ಇದ್ದರು ಆ ವರ್ಷ ಯಾರು ಇಲ್ಲ ಹಾಗಾಗಿ ಈ ಸಲ ನಾವು ಹೇಳಿಕೊಡೋದಿಲ್ಲ ಅಂತ ಹೇಳಿದರು ಅವರು ಅಷ್ಟೊತ್ತಿಗೆ ಅಲ್ಲಿ ಈ ನಾಟ್ಯ ಹೇಳಿಕೊಡಲಿಕ್ಕೆ ಇವರು ಇದ್ದರು ಯಾರು ಪಡ್ರೆ ಚಂದು ಅಣ್ಣ ಅವರಿದ್ದರು ಅವರು ಹೇಳಿದರು ಇವರಿಗೆ ನಾನು ಪದ್ಯವು ನಾನು ಹೇಳಿಕೊಡ್ತೇನೆ ಹೇಳಿದರೆ ಇವರು ಕಲ್ತಾರು ಹಾಗಾದರೆ ಇರಲಿ ಅಂತ ಹೇಳಿದರು ಅವರು ಹಾಗಾಗಿ ನಾ ಅಂದರೆ ಅಲ್ಲಿ ಈ ಮಕ್ಕಳ ಅಭ್ಯಾಸ ಮಾಡುವಾಗ ಆಟಕ್ಕಾಗುವಾಗ ಪದ್ಯ ಹೇಳಲಿಕ್ಕೆ ಜನ ಬೇಕಿತ್ತಲ್ಲ ಅದಕ್ಕೆ ಬೇಕಾಗಿ ಏನು ಮಾಡಿದರು ಅಂತೇಳಿ ನೀವು ಇರಲಿ ಹೆಗ್ಡೆ ಅವ್ರ ಹತ್ರ ಹೇಳಿದರು ನಿಂಬೇರು ಬೇರೆ ಉಪ್ಪಾಡು ಏನು ಹಣ್ಣು ಗೊರಪ್ಪೆ ಅಂತ ಹೇಳಿದರು ಹಾಗೆ ಅವರು ಅಲ್ಲಿ ಹೇಳಿಕೊಟ್ಟರು ಅಂದರೆ ಈ ಪೂರ್ವರಂಗದ ಪದ್ಯಗಳ ಕ್ರಮಗಳನ್ನೆಲ್ಲ ಅವರಿಗೆ ಹೇಳಲಿಕ್ಕೆ ಬರ್ತಾಯಿತ್ತು ಅವರು ಹಾಗೆ ಪೂರ್ವರಂಗದ್ದು ಯಾವುದು ಇಲ್ಲಿ ಎಲ್ಲ ಎಲ್ಲ ಪೂರ್ವರಂಗದಲ್ಲಿ ಎಲ್ಲ ಎಲ್ಲ ಪ್ರಸಂಗಗಳ ಪದ್ಯವು ಅವರಿಗೆ ಹೇಳಿಕೊಡ್ಲಿಕ್ಕೆ ಗೊತ್ತಿತ್ತು ಅಂದರೆ ಈ ಪೂರ್ವ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ ಕಾರಣ ನಾನು ಅಲ್ಲಿ ಉಳ್ಕೊಂಡೆ ಅಲ್ಲಿ ಹಾಗೆ ಆ ವರ್ಷ ಅದೇ ಅಲ್ಲಿ ಅಭ್ಯಾಸ ಮಾಡಿದೆ ಆಮೇಲೂ ಮತ್ತೊಂದು ಮೇಳಕ್ಕೆ ಸೇರಿದ ಮೇಲೂ ಮತ್ತೊಂದು ಎರಡು ಮೂರು ವರ್ಷ ಅಲ್ಲಿ ಕೇಂದ್ರದಲ್ಲಿ ಪದ್ಯ ಹೇಳ್ತಾ ಇದ್ದೆ ಅಂದರೆ ಈ ಆಗ ಏನಾಗ್ತದೆ ಅಂದರೆ ಈ ಈ ಮಕ್ಕಳಿಗೆ ಅಭ್ಯಾಸಕ್ಕೆ ಬೇಕಾಗಿ ಬೇರೆ ಬೇರೆ ಪ್ರಸಂಗಗಳನ್ನೆಲ್ಲ ಹೇಳಿಕೊಡ್ತಾ ಇದ್ರು ಆ ಪ್ರಸಂಗದ ಅನುಭವ ಆಗ್ತಾ ಇತ್ತು ಪದ್ಯವನ್ನು ಇವರು ಹೇಳಿಕೊಡ್ತಾ ಇದ್ರು ಹಾಗೆ ಆಮೇಲೆ ಆ ಸಮಯದಲ್ಲೇ ಈಗ ನೀವು ರಾಘವೇಂದ್ರ ತೋಳ್ಪಡಿತಾಯ ಅಂತ ಇದ್ದಾರೆ ಅವರು ಮೊದಲು ಅಜ್ಜ ಪರ ಶಿಷ್ಯ ಅದೇ ಥರ ಅವರು ಒಳ್ಳೆ ರೀತಿಯಲ್ಲಿ ಹಾಡಲ್ಲ ಹೇಳ್ತಾ ಇದ್ರು ಅವರು ಹಾಡಿಗೆ ಹೇಳಿಕೊಡ್ತಾರೆ ಅಂತ ಗೊತ್ತಾಯಿತು ಹಾಗೆ ಅವ್ರ ಹತ್ರ ಹೋಗಿ ಸ್ವಲ್ಪ ಅಭ್ಯಾಸ ಮಾಡಿದೆ ಈ ಪ್ರಸಂಗಗಳ ಪದ್ಯಗಳನ್ನು ಹೇಗೆಲ್ಲ ಅವರು ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ರು ಆ ರೀತಿ ಅಭ್ಯಾಸ ಇದಾಯಿತು ಅಭ್ಯಾಸ ಆಗಿ ಅದೇ ವರ್ಷ ಮೇಳಕ್ಕೆ ಸೇರಿದೆ ಮೇಳಕ್ಕೆ ಸೇರಿದ ಮೇಲೆ ಮತ್ತೆ ಒಂದು ತಿರುಗಾಟ ಏಳು ವರ್ಷ ಅಲ್ಲಿ ತಿರ್ಗಾಟ ಮಾಡಿದ್ದೆ ನೀವು ಸಣ್ಣದಿಂದ ಕೂಡ ನಿಮ್ಮ ಅಜ್ಜಿ ಶೋಭಾನನ್ನು ಹಾಡ್ತಿದ್ರು ಅಂತ ಕೇಳಿಪಟ್ಟು ಮತ್ತು ನಿಮ್ಮ ಮನೆಯಲ್ಲಿ ಭಜನೆಯ ವಾತಾವರಣ ತುಂಬ ಒಳ್ಳೆಯ ಇತ್ತು ಅಂತ ನಾವು ಕೇಳಿಪಟ್ಟು ಹಾಗಾಗಿ ಇದು ನಿಮಗೆ ಸಂಗೀತದಾಚೆ ಒಂದು ಆಸಕ್ತಿ ಬರಲಿಕ್ಕೆ ಕಾರಣ ಆಗಿತ್ತಾ ಹೇಗೆ ಅಂತ ಹೌದು ಅಂತ ಹೇಳ್ಬೋದು ಯಾಕಂದರೆ ಮನೆಯಲ್ಲಿ ದಿವಸ ಬೆಳಗ್ಗೆ ಆದ ಕೂಡ ನಮ್ಮ ಅಜ್ಜಿ ಉದಯ ರಾಗದಿಂದ ಪ್ರಾರಂಭ ಮಾಡಿ ಆಮೇಲೆ ಸಾಯಂಕಾಲ ಮಲ್ಗುರು ತನಕ ಹಾಡು ಹೇಳ್ತಾ ಇದ್ರು ಹಾಡು ಎಲ್ಲ ಅಂದರೆ ಭಜನೆ ಹಾಡುಗಳು ಇತ್ತು ಅವ್ರಿ ಕೆಲವು ನಾಟಕ ಹಾಡುಗಳು ಬರ್ತಾಯಿತ್ತು ಶೋಭಾನ್ ಹಾಡುಗಳು ಬರ್ತಾಯಿದ್ದು ಅದನ್ನೆಲ್ಲ ಅಭ್ಯಾಸ ಅಂದರೆ ಕೇಳಿ ಕೇಳಿ ನನಗೆ ಅಭ್ಯಾಸ ಆಗಿತ್ತು ಹಾಗೆ ಆ ಒಲವು ಬರಲಿಕ್ಕೆ ಅದು ಒಂದು ಕಾರಣ ನಮ್ಮ ಅಜ್ಜಿಯವರು ಅವರ ಸೋಸ್ತಿ ಅಂದ್ರೆ ನನ್ನ ತಾಯಿ ಹತ್ರ ಜಗಳ ಮಾಡುವಾಗ ಸಮೇತ ಯಾವುದು ಹಾಡ್ನಲ್ಲಿ ಅವರು ಜಗಳ ಮಾಡ್ತಾ ಇದ್ರು ಅಂದ್ರೆ ಪದ್ಯ ಹೇಳ್ತಾ ಇದ್ರು ಅತ್ತೆ ಮಾವ ನ ಬೈವ ನಾಲಗೆ ನೀನು ಸತ್ತಂದೆ ಬಿದ್ದಿರು ನಾಲಗೆ ಅಂದ್ರೆ ಎಲ್ಲವೂ ಪದ್ಯ ಪದಲ್ಲೇ ಹೇಳ್ತಾ ಇದ್ರು ಅಷ್ಟು ಅಂದ್ರೆ ಒಳ್ಳೆ ಸ್ವರ ಇತ್ತು ಅವ್ರದ್ದು ಸಾಧಾರಣ ಎಪ್ಪತ್ತಾರನೇ ವಯಸ್ಸಿನಲ್ಲ ತೀರಿದ್ರು ಆತನಕ್ಕೂ ಅವರ ಕಂಠ ಚೆನ್ನಾಗಿತ್ತು ಹಾಗೆ ಅವರ ಒಂದು ಪ್ರೇರಣೆ ಆಯಿತು ಆಮೇಲೆ ನನ್ನ ತಾಯಿ ಹಾರ್ಮೋನಿಯಂ ಬಾರಿಸ್ತಾ ಇದ್ರು ಪದ್ಯವು ನನಗೆ ಭಜನೆ ಬದ್ದೆ ಹೇಳಿಕೊಡ್ತಾ ಇದ್ರು ನಮ್ಮ ತಂದೆಯವರು ಭಜನೆಯಲ್ಲಿ ಅವರು ಫೇಮಸ್ ಒಳ್ಳೆ ರೀತಿಯಲ್ಲಿ ಪದ್ಯ ಹೇಳಿ ಕುಣಿಸ್ತಾ ಇದ್ರು ಹಾಗೆ ಮತ್ತೆ ಅದು ಅಲ್ಲದೆ ಅವರು ಮದ್ಲೆ ಬೆಳೀತಾ ಇದ್ರು ಪದ್ಯವೂ ಹೇಳ್ತಾ ಇದ್ರು ಯಕ್ಷಗಾನದಲ್ಲಿ ವೇಷವೂ ಹಾಕ್ತಾ ಇದ್ರು ಹಾಸಾಗರ ಹೆಚ್ಚಾಗಿ ಹಾಕ್ತಾ ಇದ್ರು ಹಾಗೆ ಇದೆಲ್ಲ ಪ್ರೇರಣೆ ಮತ್ತೆ ವಾರ ವಾರ ಕೂಟಗಳಲ್ಲಿ ಆಗ್ತಾ ಇತ್ತು ಎಲ್ಲಿ ನಮ್ಮ ಸರಪಾಡಿಯಲ್ಲಿ ಇದರಿಂದಲೇ ಒಂದು ಪ್ರೇರಣೆ ಬಂದೇ ಅದು ನನಗೆ ಹೋಗಬೇಕು ಅಂತ ಕಂಡಿತು ಹಾಗೆ ಅಂತೇಳಿ ಉದ್ಯೋಗ ನಿಮಿತ್ತವಾಗಿ ಅಂತೇಳಿ ಅಲ್ಲ ಉದ್ಯೋಗಕ್ಕೆ ಇದಕ್ಕೆ ಬಿದ್ದದ್ದು ಅಂತ ಹೇಳ್ಬೋದು ಯಾವುದು ನಾನಾಗಿ ಹೋದದ್ದೇನಲ್ಲ ಯಾವುದು ಮತ್ತು ಬೇರೆ ಯಾವುದು ಸರಿಯಾದ ಉದ್ಯೋಗ ಸಿಕ್ಕಲಿದೆ ಯಾವ್ದಾದ್ರು ಒಂದು ಹೋಗಬೇಕಲ್ಲ ಹಾಗೆ ಇದಕ್ಕೆ ಹೋಗಿ ಒಂದು ಉದ್ಯೋಗ ಒಂದು ಏಳು ವರ್ಷ ಧರ್ಮಸ್ಥಳ ಮೇಡದಲ್ಲಿ ಆಮೇಲೆ ಮತ್ತೆ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೆ ಯಾವುದು ಅರುವ ಮೇಳದಲ್ಲಿ ಕಟೀಲ್ ಮೇಳದಲ್ಲಿ ಆಮೇಲೆ ಕುಂಬಳೆ ಮೇಳದಲ್ಲಿ ಇನ್ನು ಒಂದು ವರ್ಷ ಬಡಗಿನಲ್ಲಿ ಬಡಗಿನಲ್ಲಿ ನಾನು ತಿರುಗಾಟ ಮಾಡಿದ್ದೆ ಆಗ ನಾರಣಪ್ಪ ಉಪ್ಪೂರು ಅಂತ ಇದ್ರು ಅವರು ಅವರು ನಾರಣಪ್ಪ ಉಪ್ಪೂರ ಹಂಗಾರಕಟ್ಟೆ ಯಕ್ಷಗಾನ ಕೇಂದ್ರ ಇದೆ ಈಗ ಇದೆ ಅಲ್ಲಿ ಖಾಲಿ ಇದು ಮಾತ್ರ ಯಾವುದು ಹಾಡು ಮದ್ಲೆ ಚಂಡೆ ಮಾತ್ರ ಬಡಗಿದು ಮಾತ್ರ ಹೇಳಿಕೊಡ್ತಾ ಇದ್ರು ಹಾಗೆ ನನಗೂ ಕಲಿಬೇಕು ಅಂತ ಕಂಡಿತು ಹಾಗೆ ನಾನು ಅಲ್ಲಿಗೆ ಒಂದು ವರ್ಷ ಹೋಗಿದ್ದೆ ಹೋದ ರೀತಿಯಲ್ಲಿ ಒಂದು ವರ್ಷ ತಿರುಗಾಟ ಮಾಡಿದರೂ ಆಗ್ಬಹುದು ಅಂತ ಕಂಡಿದ್ದು ಅಂದರೆ ನಾನು ಇಲ್ಲಿ ಧರ್ಮಸ್ಥಳ ಮೇಳ ಬೆಟ್ಟ ಮೇಲೆ ಕಟಿಗಿನ ಮೇಳದಲ್ಲಿ ಒಂದು ವರ್ಷ ಆಮೇಲೆ ಅರೋ ಮೇಳದಲ್ಲಿ ಒಂದು ವರ್ಷ ಮತ್ತು ಹಾಗೆ ನನ್ನಲ್ಲಿ ಬಡಗಿನಲ್ಲೂ ಕರೆದರು ಹಾಗೆ ಒಂದು ವರ್ಷ ಅಲ್ಲಿ ಹೋಗಿ ಅಬ್ಯ ಭಾಗವತಿ ಮಾಡಿದ್ದೆ ನಾನು ನೀವು ಇದಕ್ಕಿಂತ ಮುಂಚೆ ಅಂದ್ರೆ ನಿಮಗಿಂತ ಮುಂಚೆ ಯಾರಾದ್ರೂ ನಿಮ್ಮ ಕುಟುಂಬದ ಸದಸ್ಯರು ಯಕ್ಷಗಾನದಲ್ಲಿ ಬಹಳ ಸಕ್ರಿಯರು ಅಂತ ಇದ್ರೆ ಮಾತ್ರ ಬಾಕಿ ಸರಿಯಾಗಿ ಗೊತ್ತಿಲ್ಲ ತಂದೆಯವರು ಇದ್ರು ನೀವು ಸಣ್ಣದ್ರಿಂದ ಕೂಡ ಭಜನೆಯನ್ನ ಕೇಳಿಕೊಂಡು ಭಜನೆ ಮಾಡಿಕೊಂಡು ಬೆಳೆದವ್ರು ಅಂತ ಹೇಳಿದ್ರೆ ಹಾಗಾಗಿ ನೀವು ಭಜನೆ ಹಾಡ್ತಿದ್ದದ್ದು ನಿಮಗೆ ಭಾಗವತಿಗೆ ಏನಾದರೂ ಸಹಕಾರಿ ಆಯಿತಾ ಹೇಗೆ ಭಾಗವತಿಗೆ ಸಹಕಾರ ಆಯಿತು ಯಾಕೆಂದರೆ ಈ ಭಜನೆಗೂ ಯಕ್ಷಗಾನಕ್ಕೂ ಹೆಚ್ಚಿನ ವ್ಯತ್ಯಾಸಗಳು ಅಂತ ಏನಿಲ್ಲ ಭಜನಾ ಹಾಡುಗಳು ಈ ಭಜನಾ ಹಾಡುಗಳೆಲ್ಲ ಇಳಿ ಶ್ರುತಿಯಲ್ಲಿ ಇರ್ ಇರ್ತದೆ ಈ ಯಕ್ಷಗಾನದ ಹಾಡುಗು ಅಂತಂದರೆ ಮೇಲಿನ ಶ್ರುತಿ ಮೇಲಿನ ಸ್ಥಾಯಿಯಲ್ಲಿ ಹಾಡಬೇಕಾಗ್ತದೆ ಹಾಗೆ ವ್ಯತ್ಯಾಸಗಳು ಹಾಗೆ ಕಂಡದಷ್ಟೇ ಮತ್ತೆ ಇಲ್ಲದ್ರೆ ರಾಗಗಳೆಲ್ಲ ಇದೆ ಇದೆ ಈಗ ಅದೇ ರಾಗಗಳಾಗಲಿ ತಾಳಗಳಾಗಲಿ ಎಲ್ಲ ಸಾಧಾರಣ ಭಜನೆಯಲ್ಲಿರುವಂಥದ್ದೇ ಕೆಲವು ಆದರೆ ವಿಶೇಷವಾಗಿ ಇದರಲ್ಲಿ ಯಕ್ಷಗಾನದಲ್ಲಿ ತಾಳಗಳು ಇದೆ ಅಷ್ಟು ಬಾಕಿ ತಾಳಿಗೆ ಅಷ್ಟ ಆಗಲಿ ತ್ರಿವಿಡೆ ತಾಣ ಆಗಲಿ ಅಥವಾ ಜಂಪೆ ಆಗಲಿ ಈ ಇದೆಲ್ಲ ಇದರಲ್ಲಿರುವಂಥ ಭಜನೆಯಲ್ಲಿರುವಂಥದ್ದೇ ಹಾಗೆ ಆಗಿ ವ್ಯತ್ಯಾಸಗಳು ಅಷ್ಟೇನು ಗೊತ್ತಾಗುತ್ತೆ ಇದು ಸಹಕಾರಿಯಾದ್ದು ಹಾಗೆ ಅದೇ ಮತ್ತೆ ಅದು ಅಲ್ಲದೆ ಇದು ನಮ್ಮ ಅಜ್ಜಿ ಹೇಳುವಂಥ ಕೆಲವು ಹಾಡುಗಳಲ್ಲಿದೆ ಸುಧಾಮ ಚರಿತ್ರೆ ಧ್ರುವ ಚರಿತ್ರೆ ಆಮೇಲೆ ಬೇರೆ ಸುಮಾರು ಚರಿತ್ರೆ ಇದ್ದು ಈ ಆ ಹಾಡುಗಳಲ್ಲೂ ಇದು ಯಕ್ಷಗಾನದ ರೀತಿಯ ಹಾಡುಗಳೇ ಇತ್ತು ಅದನ್ನು ದಿವಸ ಅವರು ಹಾಡ್ತಾ ಇದ್ದಾಗ ಕೇಳಿದಾಗ ಮತ್ತೆ ಯಕ್ಷಗಾನಕ್ಕೆ ಹೋದಾಗ ಯಾವುದು ಅದೆಲ್ಲ ನೆನಪಿಗೆ ಬರ್ತದೆ ಈ ರೀತಿ ಎಲ್ಲ ಅಜ್ಜಿ ಅಜ್ಜಿ ಹಾಡ್ತಾ ಇದ್ರು ಈ ರಾಗದ್ದು ರಾಗ ಏನು ಅಂತ ಆಗ ಗೊತ್ತಿಲ್ಲ ಆಮೇಲೆ ಮತ್ತೆ ಅದನ್ನು ಹುಡುಗವಾಗಿ ರಾಗ ಅಂತ ಹೇಳಿ ಯಾಕೆ ಅಂದರೆ ಮೊದಲು ಈ ಯಕ್ಷಗಾನದ ಇದರಲ್ಲಿ ಹೆಚ್ಚಿನ ರಾಗಗಳ ಪರಿಚಯ ಅಷ್ಟಿದಿರಲಿಲ್ಲ ಆಮೇಲೆ ಈಗ ಸಾಧಾರಣ ಒಂದು ಮಂಡೆಚ್ಚರು ಮತ್ತೆ ಕಡತೋಕ ಭಾಗವತ್ರ ಇವರ ಪ್ರವೇಶದ ಮೇಲೆ ಸಂಗೀತದಲ್ಲಿ ಕೆಲವು ಹೊಸ ರಾಗಗಳನ್ನೆಲ್ಲ ಅವರು ಹಾಡಲಿಕ್ಕೆ ಶುರು ಮಾಡಿದರು ಅದರಿಂದ ಮೇಲೆ ಅದನ್ನು ಎಲ್ಲ ಬಾಕಿ ಇದ್ದವರು ಹೌದು ಇವರೆಲ್ಲ ಕಾಪಿ ಹೊಡಲಿಕ್ಕೆ ಪ್ರಾರಂಭ ಮಾಡಿದ್ದಷ್ಟು ಮುಂದುವರ್ಸಲಿಕ್ಕೆ ಕಾರಣ ಅದೇ ಅದೇ ಹೇಳಬೇಕಾದ್ರಾಗೆ ಹೇಳಿದ್ರಿ ನೀವು ಧರ್ಮಸ್ಥಳ ಕೇಂದ್ರದಲ್ಲಿ ಕಲ್ತವರು ಅಂತ ಹ್ಞೂ ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿತು ಮತ್ತೆ ನೀವು ಧರ್ಮಸ್ಥಳ ಮೇಳಕ್ಕೆ ಸಂಗೀತಕಾರನಾಗಿ ಸೇರ್ತೀವಿ ಆಗ ಕೂಡ ಕಡತೋಕ ಮಂಜುನಾಥ ಭಾಗವತ ಅಂತ ದೊಡ್ಡ ದೊಡ್ಡ ಭಾಗವತರ ಮೇಳದಲ್ಲಿ ಇದ್ರು ಹಾಗಾಗಿ ಸಂಗೀತಕಾರನಾಗಿ ನಿಮ್ಮ ಅನುಭವ ಹೇಗಿತ್ತು ಒಂದು ಮೇಳದಲ್ಲಿ ಪ್ರಥಮ ಬಾರಿಗೆ ಆಗಿರ್ಬೋದು ಹೇಗಿತ್ತು ಅನುಭವ ಪ್ರಥಮವಾಗಿ ಅಂತ ಹೇಳಿದರೆ ನಾನು ಸೇರಿದ ವರ್ಷ ನಾನು ಸಂಗೀತಗಾರನಾಗಿ ಸೇರಿದ್ದು ಆಗ ಅದೇ ವರ್ಷ ಸಂಗೀತಗಾರ ಮತ್ತೊಬ್ಬರು ಇದ್ದರು ಅಲ್ಲಿ ಹಾಂ ಬೊಳಿಂಜ ವೆಂಕಪ್ಪಯ್ಯ ವೆಂಕಪೇಶ್ ಶೆಟ್ಟಿ ಅಂದರು ವೆಂಕಪ್ಪ ಶೆಟ್ಟಿ ಅಂತ ಇರಬೇಕು ಅವರು ಅವರಿದ್ದರು ಇದ್ದರು ಹಾಗಾಗಿ ಇಬ್ಬರು ಸಂಗೀತಗಾರರು ಮೊದಲು ಸಂಗೀತಗಾರರು ಒಬ್ಬರು ಭಾಗವತರು ಒಬ್ಬರು ಒಬ್ಬರು ಚಂಡೆಗೆ ಒಬ್ಬರು ಒಬ್ಬರೊಬ್ಬರೇ ಇದ್ದರು ಇಬ್ಬರನ್ನು ಮಾಡ್ತಾ ಇರಲಿಲ್ಲ ಹಾಗಾಗಿ ಸಂಗೀತಕ್ಕೆ ಇಬ್ಬರು ಇದ್ದಾಗ ಆಗ ಏನು ಮಾಡಿದರು ಅಂತ ಹೇಳಿದರೆ ಒಬ್ಬ ಸಂಗೀತ ಭಾಗವತಿ ಮಾಡುವಾಗ ಮತ್ತೊಬ್ಬ ಹಾರ್ಮೋನಿಯಂ ಬಾರಿಸ್ಬೇಕು ಶ್ರುತಿ ಬಾರಿಸ್ಬೇಕು ಹಾಗಾಗಿ ಆಮೇಲೆ ಚಕ್ರ ತಾಣವೂ ಅಷ್ಟೇ ಸಂಗೀತಗಾರನೇ ಬೆಳಗ್ಗಿನ ತನಕ ಬಡಿಯತಕ್ಕದ್ದು ಹೌದು ಅದು ಅವನಿಗೆ ಉಪಕಾರ ಉಂಟು ಯಾಕಂತ ಹೇಳಿದರೆ ಅದರಲ್ಲಿ ಈ ಪ್ರಸಂಗಗಳ ಅನುಭವ ಎಲ್ಲ ಆಗ್ತದೆ ಆದರೂ ಇದು ಕಡ್ಡಾಯವಾಗಿ ಬಡಿಯಲೇಬೇಕು ಆ ಸಮಯದಲ್ಲಿ ಅಂದರೆ ಒಬ್ಬ ಶ್ರುತಿ ಮಾರಿಸುವಾಗ ಮತ್ತೊಬ್ಬ ಚಕ್ರ ಚಕ್ರದಾಳ ಬಡಿಬೇಕು ಹಾಗಾಗಿ ಕರ್ತಾರೆ ಹಾಗೆ ಬೆಳಗ್ಗೆನವರು ನಿದ್ರೆ ಇದಿಲ್ಲ ಎಲ್ಲಿಯಾವು ನಿದ್ರೆ ಬಂತು ಅಂತೇಳಿದ್ರು ಅಲ್ಲಿ ನಾವು ಅಲ್ಲಿ ನಿದ್ರೆ ಮಾಡಬೇಕು ಅಷ್ಟೇ ಹೊರತು ಅಥವಾ ಈ ಕೆಲಸ ಚೆಂಡೆ ಇಲ್ಲದ ಹೌದು ಹೌದು ಸೌಮ್ಯ ಹುದ್ದೆಗಳ ಸಮಯದಲ್ಲಿ ಹೋಗಿ ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇತ್ತು ಅದಂದ್ರೆ ಹೆಚ್ಚು ದೀರ್ಘವಾಗಿ ಏನೂ ಇಲ್ಲ ಇದ್ರೆ ಎಲ್ಲ ಒಂದು ಹತ್ತು ನಿಮಿಷವೋ ಅರ್ಧ ಗಂಟೆ ಏನು ಅದರ ಸಮಯದಲ್ಲಿ ಕೂತ್ಕೊಂಡು ನಿದ್ರೆ ಮಾಡಬೇಕು ಕೂತಲ್ಲೇ ನಿದ್ರೆ ಮಲಗಿದ್ರೆ ಆಗೋದಿಲ್ಲ ಹಾಗೆ ಆಗ್ತಾ ಇತ್ತು ಅದ್ರ ಅನುಭವ ಎಲ್ಲ ನಿಮ್ಗೆ ಮತ್ತೆ ನೀವು ಭಾಗವತರಾಗಿ ಮತ್ತೆ ಮುಂದುವರಿಬೇಕಾದ್ರೆ ಇದ್ರ ಅನುಭವಗಳೆಲ್ಲ ನಿಮ್ಗೆ ಎಷ್ಟು ಆಯಿತು ತುಂಬ ಸಹಕಾರ ಆಯ್ತು ಈ ಪ್ರಸಂಗಗಳ ಅನುಭವ ಎಲ್ಲವಂತೆ ಹೇಗೆ ಆಡಿಸಬೇಕು ಯಾವ ಪದ್ಯ ಕೊಡಬೇಕು ಯಾವ ಪದ್ಯವನ್ನು ಹೇಗೆ ಕೊಡಬೇಕು ಹಾಂ ಈಗ ಸಂಭಾಷಣೆಯಲ್ಲಿ ಅದು ಯಾಕಂದರೆ ನಮ್ಗೆ ಕಾಪಿ ಅದು ಈಗ ಹಿಂದಿನ ಭಾಗವತರು ಈಗ ಕಡದೋಗ ಭಾಗವತ ಇದ್ದರು ಅವ್ರು ಹೇಗೆ ಹೇಳ್ತಾ ಇದ್ರು ಯಾವ ರಾಗದಲ್ಲಿ ಹೇಳ್ತಾ ಇದ್ರು ಆ ರಾಗ ಯೋಗ್ಯವ ಅಲ್ಲದಿದ್ದರೆ ಬೇರೆ ಯಾವ ರಾಗದ ಹಾಡುಗಳನ್ನು ಹೇಳಬಹುದು ಎಂಥ ಅನುಭವ ಎಲ್ಲ ಆಗ್ತಾ ಇತ್ತು ನಾನು ಸೇರಿದ ವರ್ಷ ಇಬ್ಬರು ಆಗ ಕಡತೋಗ ಮಂಜುನಾಥ ಭಾಗವತರು ಇರಲಿಲ್ಲ ಕಡತೋಗ ಕೃಷ್ಣ ಭಾಗವತ್ರು ಮತ್ತು ಕೊಕ್ಕಡ ಸುಬ್ರ ಆಚಾರ್ಯಂತ ಇಬ್ಬರು ಒಬ್ಬ ಹಾಗೆ ಇಬ್ಬರು ಅವರು ಹಾಡ್ತಾ ಇರುವಾಗ ನನಗೂ ಅನುಭವ ಆಗ್ತಾ ಇತ್ತು ಆಮೇಲೆ ಎರಡು ವರ್ಷದ ಮೇಲೆ ಇದೆ ಕಡದೋಗ ಮಂಜುನಾಥ ಭಾಗವತರು ಬಂದರು ಹಾಗೆ ಅವರ ಪದ್ಯಗಳನ್ನೆಲ್ಲ ಕೇಳುವಾಗ ನಮಗೆ ಒಂದು ವೇಳೆ ಅವ ಅವರ ರಜೆಯಲ್ಲೂ ನಾನು ಇಡೀ ಹಾಡ್ತಾ ಇದ್ದೆ ಅವರು ಅಂದರೆ ವರ್ಷಕ್ಕೊಂದು ಆರು ದಿವಸ ರಜೆ ಉಂಟು ಆ ರಜಾ ಸಮಯದಲ್ಲಿ ನಾನೇ ಇದು ಮಾಡೋದು ಇಡೀ ಹತ್ತು ಗಂಟೆ ಬೆಳಗ್ಗಿನ ತನಕ ಈಗ ಆದರೆ ಎರಡು ಜನ ಮೂರು ಜನ ಎಲ್ಲ ಇದ್ದಾರೆ ಆಗ ಆ ಸಮಯದಲ್ಲಿ ಒಬ್ನೇ ಬೇರೆ ಭಾಗವತ್ರ ಸಮೇತ ಯಾರಾದರೂ ಬರ್ಲಿಕ್ಕಿಲ್ಲ ಈ ಚಂಡೆ ಮದ್ದಲೇ ಅವರು ರಜೆ ಮಾಡಿದ್ರೆ ಬದಲಿಗೆ ಯಾರಾದರೂ ಬರ್ತಾ ಇದ್ರು ಹಾಗಾಗಿ ಇಲ್ಲಿ ಭಾಗವತ್ರು ನಾನು ಇಲ್ಲಿ ಹೇಳ್ತಾ ಇದ್ದೆ ಅಲ್ಲ ಅಲ್ಲಿ ಹಾಗಾಗಿ ಸಂಗೀತಗಾರನೇ ಸಂಗೀತಕ್ಕೆ ಸುರ್ಯನ ಕೂತು ಪದ್ಯಗಳನ್ನು ಹೇಳಲಿಕ್ಕೆ ಬೇರೆ ಅಂದರೆ ವೇಷದವರು ಕೆಲವರು ಹೇಳ್ತಾ ಇದ್ರು ಕಡಬ ಸಾಂತಪ್ಪ ಅಂತ ಇದ್ರು ಅವರು ಸಂಗೀತ ಇದನ್ನೆಲ್ಲ ಹೇಳ್ತಾ ಇದ್ರು ಕೆಲವು ಸರ್ತಿ ಚಿಪ್ಪಾರು ಬಲ್ನಾಳೆ ಅವರು ಯಾವುದಾದ್ರು ಹಾಡು ಹೇಳ್ತಾ ಇದ್ರು ಇದನ್ನು ಸಂಗೀತ ಇದನ್ನು ಹೇಳ್ತಾ ಇದ್ರು ಅವರು ಹಾಗಾಗಿ ಈ ಹತ್ತು ಗಂಟೆ ಅಂಬೂರು ಹದ ಇಲ್ಲಿಂದ ಪ್ರಾರಂಭ ಆದರೆ ಬೆಳಗ್ಗಿನವರೆಗೆ ಇದರಲ್ಲಿ ಕರದವಳು ಪರಶು ಹೌದು ಅಲ್ಲಿ ತನಕ ಒಬ್ಬನೇ ಒಬ್ಬರೇ ಅಲ್ಲ ಹೇಳಲೇಬೇಕು ನಮಗೆ ಎಲ್ಲಾದರೂ ರೀಸರ್ಚಿಗೆ ಹೋಗಬೇಕು ಅಂತ ಇದ್ದರೆ ಏನಾದ್ರೆ ದೀರ್ಘ ಸಂಭಾಷಣೆ ಇದ್ದ ಸಮಯ ಅಥವಾ ಈ ಬಣ್ಣದ ವೇಷಗಳು ಹೌದು ಸಭೆಯಿಂದ ಬರುವಾಗ ಓಹ್ ಸಭೆಯಿಂದ ಬರುವಾಗ ಅಥವಾ ಅವರಿಗೆ ಇದೆಲ್ಲ ಕೊಡ್ತಾರೆ ಅದು ಕೆರೆ ಪರಪಾಟು ಅಟ್ಟು ಅದು ಆಗ ಒಂದು ಐದು ನಿಮಿಷ ಇದೆಲ್ಲ ಇರ್ತದೆ ಆ ಸಮಯದಲ್ಲಿ ಹೋಗಿ ನಾವು ಬರಬೇಕು ಹೊರತು ಬಾಕಿ ಸಮಯದಲ್ಲಿ ಇದಿಲ್ಲ ಹಾಗಾಗಿ ಒಬ್ಬನೇ ಆ ಸಮಯದಲ್ಲಿ ಆಮೇಲೆ ಎಲ್ಲ ಮೇಳಗಳಲ್ಲೂ ಎರಡರ ಜನ ಭಾಗವತರು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು ನೀವು ಕಟಿಲು ಹಾಗೂ ಉಳಿದ ಮೇ ಮೇಳಗಳಲ್ಲಿ ಕೂಡ ನೀವು ಪ್ರಧಾನ ಭಾಗವತರಾಗಿದ್ದವರು ಹಾಗಾಗಿ ಅದರ ಅನುಭವ ಎಲ್ಲ ಹೇಗಿತ್ತು ನನಗಂದ್ರೆ ಈ ಇಲ್ಲಿ ಏಳು ವರ್ಷ ನಾನು ತಿರುಗಾಟ ಮಾಡಿದ ಅನುಭವವೇ ನನಗೆ ಏನಾಯ್ತು ಅಲ್ಲಿ ಬೇರೆ ಬೇರೆ ಪ್ರಸಂಗಗಳನ್ನು ಆಡ್ತಲಿಕ್ಕೆ ಅನುಭವ ಆಯ್ತು ಮತ್ತೆ ಕಟೀಲು ಮೇಳದಲ್ಲಿ ಇರುವಾಗ ನನಗೆ ಇವರು ನೆಡ್ಲೆ ನರಸಿಂಹ ಭಟ್ರು ಅಂತ ಇದ್ರು ಪ್ರಾಯದವರು ಹೌದು ಅವರು ಒಳ್ಳೆಯ ಅನುಭವಿಸ್ತಾರೆ ಅವರು ಹಾಗೆ ಅವರ ಅನುಭವ ಎಲ್ಲ ಹೇಳ್ತಾ ಇದ್ರು ಈ ಪದ್ಯ ಹೀಗೆ ಹೇಳಬೇಕು ಇದನ್ನು ಎಷ್ಟು ನಿಧಾನದಲ್ಲಿ ಹೇಳಬೇಕು ಇಂಥದ್ದನ್ನು ಎಷ್ಟು ಸ್ಪೀಡ್ ಹೇಳಬೇಕು ಇದನ್ನು ಹೀಗೆ ಮುಗಿಸ್ಬೇಕು ಇದಕ್ಕೆ ರಾಗ ಆಗಬೇಕು ಅವರ ಸಮೇತ ಪದ್ಯವನ್ನು ಹೇಳ್ತಾ ಇದ್ರು ಅವರು ಹೀಗೆ ಹೇಳಬೇಕು ಅಂತ ಎಂಬ ನಿರ್ದೇಶನ ಅವ್ರು ಮಾಡ್ತಾ ಇದ್ರು ಹಾಗೆ ಅದು ಅನುಭವ ಆಯಿತು ಮತ್ತೆ ಕಟೀಲ್ ಮೇಳದಲ್ಲಿ ಅದು ಒಂದು ವರ್ಷ ಮೂರನೇ ಮೇಳ ಆದಾಗ ಒಂದು ವರ್ಷ ಆಗ ಇಡೀ ಒಬ್ಬನೇ ಇದ್ದದ್ದು ಆಮೇಲೆ ಮತ್ತು ತುಮ ನಾಲ್ಕನೇ ಮೇಳ ಆದಾಗ ನಾವು ಇಬ್ಬರು ಭಾಗವತರು ನಾನು ಮತ್ತು ಇವರು ಪೂಂಜರು ಹೌದು ಹಾಗಾದರೆ ಇಬ್ಬರು ಇಬ್ಬರು ಇದ್ದಿದ್ದರು ಈ ಪ್ರಸಂಗಗಳ ಆಗ ಅಂತ ಆದರೆ ಇದೆಲ್ಲ ಅನುಭವ ಆಗ್ತಾ ಇತ್ತು ಬೇರೆ ಬೇರೆ ಪ್ರಸಂಗಗಳ ಇದೆಲ್ಲ ನೀವೀಗೊಂದು ಪ್ರಧಾನ ಭಾಗವತ ಅಂತ ಹೇಳಬೇಕು ಅಂತಾದರೆ ಅವರಿಗೆ ಇನ್ನೊಂದು ಹೆಸರು ಅಂತಿರುವಂಥದ್ದು ರಂಗ ನಿರ್ದೇಶಕ ಹೇಳುವಂಥದ್ದು ಯಾಕಂದರೆ ಇಡೀ ಯಕ್ಷಗಾನದ ಒಂದು ಏನು ಹೇಳ್ತವೆ ಒಂದು ಕಂಟ್ರೋಲ್ ಅಥವಾ ಏನು ನಿಯಂತ್ರಣ ಹೇಳುವಂಥದ್ದು ಅವರ ಕೈಯಲ್ಲಿರ್ತದೆ ಹೇಳುವುದು ಹೇಗೆ ಆಡಿಸ್ತಾರೆ ಹೇಳುವಂಥದ್ದು ಹಾಗಾಗಿ ಒಬ್ಬ ಪ್ರಧಾನ ಭಾಗವತನಾಗಿ ರಂಗ ನಿರ್ದೇಶಕ ಹೇಳುವಂತಹ ಪಟ್ಟ ಅಥವಾ ಸ್ಥಾನ ಏನಿದೆ ಎಷ್ಟು ಪ್ರಮುಖವಾದದ್ದು ಅದು ಅದು ಈಗ ಅಷ್ಟು ಪ್ರಧಾನ ಅಂತ ಕಾಣೋದಿಲ್ಲ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಪ್ರಧಾನ ಇತ್ತು ಸಾಧಾರಣ ನನ್ನ ಅಂದಾಜು ಒಂದು ಸಾವಿರದ ಒಂಬೈನೂರ ಐವತ್ತರಿಂದ ಮೊದಲು ಯಾಕೆಂದರೆ ಆಗ ಹೆಚ್ಚಿನ ಕಲಾವಿದರುಗಳು ಹೆಚ್ಚು ವಿದ್ಯಾವಂತರಲ್ಲ ಹಾಗಾಗಿ ಏನು ಹೇಳಿದರೆ ಅವರಿಗೆ ಬೇಕಾದ ಅರ್ಥಗಾರಿಕೆಯನ್ನು ಇವನೇ ಹೇಳಿಕೊಡಬೇಕಿತ್ತು ಆ ಸಮಯದಲ್ಲಿ ನನ್ನ ಅಂದಾಜು ಒಂದು ದಿವಸಕ್ಕೆ ಕಾರಣ ಮುನ್ನೂರ ಮುನ್ನೂರೈವತ್ತು ಪದ್ಯಗಳನ್ನು ಹೇಳಬೇಕಾಗಿತ್ತು ಆಗ ಏನು ಅಂತೇಳಿದರೆ ಪದ್ಯ ಎಷ್ಟುಂಟು ಅರ್ಥ ಅಷ್ಟೇ ಅರ್ಥವನ್ನು ಹೇಳ್ತಾ ಇದ್ದ ಆಮೇಲೆ ಈಗ ಹರಿದಾಸರ್ಗಳ ಪ್ರವೇಶ ಆದ ಮೇಲೆ ಅವರು ಅವರು ಅವರೊಂದು ಏನಾಗಿದೆ ಆ ಸಮಯದಲ್ಲಿ ಎಷ್ಟು ಪದ್ಯಗಳು ಬೇಕಾಗ್ತಿರ್ಲಿಲ್ಲ ಮತ್ತೆ ಅವರೇ ಏನು ನಿರ್ದೇಶನ ಅವರೇ ಮಾಡ್ತಾ ಇದ್ರು ಸಾಧಾರಣ ಅರವತ್ತನೇ ಇಸ್ವಿಯಿಂದ ಮೇಲೆ ಈಗ ಇದೆ ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಕುಂಬಳೆ ರಾವ್ ರಾಮದಾಸ್ ಸಾಮಗುರು ಆಮೇಲೆ ಮಲ್ಪೆ ಶಂಕರನಾರಾಯಣ ಸಾಮಗುರು ಇವರೆಲ್ಲ ಪ್ರವೇಶ ಆದ ಮೇಲೆ ಆಯಿತು ಅವರು ಒಳ್ಳೆ ರೀತಿಯಲ್ಲಿ ಈ ಪಥ ನಿರೂಪಣೆ ಪಾತ್ರ ನಿರೂಪಣೆ ಚೆನ್ನಾಗಿ ಮಾಡ್ತಾ ಇದ್ರು ಹಾಗಾಗಿ ಅವರ ಮಾತುಗಳನ್ನು ಕೇಳಲಿಕ್ಕೆ ಬೇಕಾಗಿ ಬಂದವರು ಇದ್ರು ಹಾಗಾಗಿ ಈ ನಿರ್ದೇಶನತ್ವ ಇವರಿಂದ ಭಾಗವತರಿಂದ ತಪ್ಪಿ ಹೋಯ್ತಾಗ ಯ ಅವರು ಹೇಗೆ ಹೇಳ್ತಾ ಇದ್ರು ಹಾಗೆ ಹೋಗ್ತಾ ಇತ್ತು ಅಷ್ಟೇ ಹಾಗಾಗಿ ಪ್ರಧಾನ ಹೌದು ಆದ್ರೂ ಮೊದಲು ಕೂತ್ಕೊಂಡು ಈ ರೀತಿ ಹೋಗ್ಬೇಕು ಅಂತೇಳಿ ಚೌಕಿ ಮನೆಯಲ್ಲಿ ಕಥೆಯನ್ನು ಹೀಗೆ ಕೊಂಡೋಗುದು ಎಂಬುದನ್ನು ನಾವು ಮಾತಾಡಿಕೊಂಡೇ ಅಲ್ಲಿ ಹೋಗಬೇಕಾಗ್ತದೆ ಮತ್ತೆ ಅಲ್ಲಿ ಈ ಸಮಯ ಸಂದರ್ಭಗಳನ್ನು ಅಜಸ್ಟ್ಮೆಂಟ್ ಮಾಡುವಂತ ಹೇಳಿದರೆ ಅದನ್ನು ಈ ಭಾಗವ ಮಾಡಬೇಕಾಗುತ್ತೆ ಅವನೇ ಯಾಕೆಂತ ಹೇಳಿದರೆ ತೀರಾ ಲೇಟ್ ಆಯಿತು ಅಂತ ಆದಾಗ ಸಮಯ ಮೀರಿತು ಅಂತ ಆದಾಗ ಈ ಪದ್ಯಗಳನ್ನು ಕೆಲವು ಕಟ್ ಮಾಡಬೇಕಾಗುತ್ತದೆ ಅಥವಾ ಬೇಗ ಬೇಗ ಸ್ಪೀಡ್ ಹೋಯಿತು ಅಂತ ಆದಾಗ ಪದ್ಯವನ್ನು ಜಾಸ್ತಿ ಕೊಡಬೇಕಾಗುತ್ತೆ ಪದ್ಯವನ್ನು ನಿಧಾನವಾಗಿ ಆ ರೀತಿಯಾಗಿ ನಿಯಂತ್ರಣ ಮಾಡಬೇಕಾಗ್ತದೆ ಯಾಕಂದರೆ ಬೆಳಗ್ಗೆ ಆಗ ಆರು ಗಂಟೆ ತನಕ ನೀವು ಪ್ರದರ್ಶನ ಕೊಡಲೇಬೇಕು ಪ್ರದರ್ಶನ ಕೊಡಲೇಬೇಕು ಹಾಗಾಗಿ ಬೇಗ ಮುಗಿಸಿದ್ರೆ ಜನರು ಎಲ್ಲಿ ಹೋಗೋದು ಎಂಬ ಪ್ರಶ್ನೆ ಬರ್ತದೆ ಆಗಾದಿತ್ತು ಆರು ಆರೂವರ ಗಂಟೆ ಕೆಲವು ಸರ್ತಿ ಏಳು ಗಂಟೆ ಉಂಟು ಕಠಿಣ ಮೇಳದಲ್ಲಿ ಕೆಲವು ಸರ್ತಿ ಯಾವುದು ಕತೆ ಮುಗಿಯುವಾಗ ಯಾಕಂದ್ರೆ ಇವರು ಮಾತು ಜಾಸ್ತಿ ಆದಾಗ ಈ ಏಳು ಗಂಟೆ ಸೂರ್ಯ ಉದಯ ಆದ್ದು ಇದೆ ಹಾಗೆ ಅಂತೇಳಿ ಕೆಲವು ಸರ್ತಿ ಅವರು ಇದರಲ್ಲಿ ಏನು ಐದುವರೆಗೂ ಸಿದ್ದು ಇದೆ ಎರಡು ಆಗ್ತದೆ ಆದ್ರೆ ಹೆಚ್ಚು ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಅದು ಹೇಳಿದಲ್ಲ ಆ ಸಮಯದಲ್ಲಿ ವಿದ್ಯಾವಂತರಲ್ಲ ಅವರಿಗೆ ಅರ್ಥವನ್ನ ಹೇಳಿಕೊಡ್ಬೇಕಿತ್ತು ಇವರಿಗೆ ಅರ್ಥ ಹೇಳಿಕೊಡ್ಬೇಕು ಇವರ ಕೈ ಇಲ್ಲೇ ಉಂಟು ಹಾಗೆ ಇರುವಾಗ ಈಗ ಹೆಚ್ಚಿನ ಅಂಶ ಇದೆ ನಿರ್ದೇಶಕ ಎಂಬ ಮಾಡ ಯಾರು ಭಾಗವತ ಎಂಬ ನಿರ್ದೇಶಕ ಎಂಬ ಹೆಸರು ಮಾತ್ರ ಅಷ್ಟೇ ಹೊರತು ಇದಿಲ್ಲ ಮಹತ್ವ ಆಗಿದ್ದ ಮಹತ್ವ ಈಗ ನೀವೀಗ ಹೇಗಿದ್ದರೂ ಬಹುಶಃ ದೊಡ್ಡ ದೊಡ್ಡ ಅಂದರೆ ಈಗ ಪ್ರತಿಭಾವಂತ ಕಲಾವಿದರು ಬಂದ ಮೇಲೆ ಯಾವ ರೀತಿ ಎಲ್ಲ ಬದಲಾವಣೆಗಳು ಬಂತು ಅಂತ ಹೇಳಿದ್ರಿ ತಾವು ಮೇಳದಲ್ಲಿ ತಿರುಗಾಟ ಮಾಡಬೇಕಾದ್ರೆ ಹಿಮ್ಮೇಳದ ಅಥವಾ ಮುಮ್ಮೇಳದಲ್ಲಿ ಯಾವ ಈ ತುಂಬ ಹೆಸರುವಾಸಿಯಾದಂಥ ಕಲಾವಿದರ ಜೊತೆ ಎಲ್ಲ ನೀವು ರಂಗವನ್ನು ಹಂಚಿಕೊಂಡಿದ್ದೀರಿ ಕುಂಬಳೆ ಸುಂದರರಾವ್ ಹ್ಞೂ ಗೋವಿಂದ ಭಟ್ರು ಆಮೇಲೆ ಪುತ್ತೂರು ನಾರಾಯಣ ಹೆಗ್ಡೆ ಎಂಪೆಕಟ್ಟೆ ರಾಮಯ್ಯ ರೈ ಪಾತಾಳ ವೆಂಕಟರಮಣ ಭಟ್ರು ಆಮೇಲೆ ಶ್ರೀಧರ ಭಂಡಾರಿ ಪುತ್ತೂರು ಶ್ರೀಧರ ಭಂಡಾರಿ ಹಾಗೆ ಮುಂತಾದವರೆಲ್ಲ ಇದ್ದರು ಮತ್ತು ಇದರಲ್ಲಿರುವ ಕಟಿಯಲ್ ಮೇಳದಲ್ಲಿರುವಾಗ ಕೇದಗಡಿ ಗುಡ್ಡಪ್ಪ ಗೌಡ್ರು ಅವರಿದ್ದರು ಉಮೇಶ ಹೆಬ್ಬಾರ ಅಂತ ಇದ್ದರು ಆಮೇಲೆ ಇದೆ ಗಂಗಯ ಶೆಟ್ಟಿ ಅಂತೇಳಿ ಗಂಗಾಧರ ಶೆಟ್ಟಿ ಯಾವುದು ಗೇರ್ಕಟ್ಟೆ ಗಂಗಾಧರ ಶೆಟ್ಟಿ ಅವರು ಇದ್ದರು ಕಲಾವಿದರಲ್ಲ ಇದ್ದರು ಹಾಗೆ ಬಡಗಿನಲ್ಲಿರುವಾಗ ಒಂದು ವರ್ಷ ಇದ್ದಾಗ ನನಗೆ ಅಲ್ಲಿ ಕುಮಟ ಗೋವಿಂದ ನಾಯಕರು ನಗರ ಜಗನ್ನಾಥ ಶೆಟ್ಟಿ ಆಮೇಲೆ ಐರೋಡಿ ಗೋವಿಂದಪ್ಪ ಆಮೇಲೆ ಒಬ್ಬರು ಇರು ಎಲ್ಲ ತುಂಬ ಒಂದು ಕಲಾವಿದರ ಒಡನಾಟ ಇತ್ತು ಆ ಅಲ್ಲಿ ಬಡಗಿನಲ್ಲಿ ಒಂದು ನಾಲ್ಕು ಗಂಟೆ ಮಧ್ಯೆ ಹೇಳ್ತಾ ಇದ್ದೆ ನಾನು ಇಬ್ಬರು ಆಗೋದ್ರು ಆಗ ಮರಿಯಪ್ಪ ಚಾರು ಅಂತ ಹೇಳಿದ್ದೆ ಹಿರಿಯ ಭಾಗದವರು ಅವರ ಜೊತೆಯಲ್ಲಿ ತಿರುಗಾಟ ಇದಾಗಿತ್ತು ಹಾಗೆ ಬಡಗಿನಲ್ಲೂ ತಿರುಗಾಟ ಮಾಡಿದ್ದೇನೆ ಒಂದು ಹೆಸರು ಅಷ್ಟೇ ಅದು ಲಾಭ ಅದು ಅದರಲ್ಲಿ ಬಡಗಿನಲ್ಲಿ ಈ ಲಯ ತಾಳ ಸರಿ ಇರಬೇಕು ಇಲ್ಲಿದ್ದ ಹಾಗೆ ನಾವು ಒಟ್ಟು ಪದ್ಯ ಹೇಳಿ ತಾಳ ಬಡದ್ರೆ ಆಗೋದಿಲ್ಲ ಅಲ್ಲಿ ಸುರಿಗೆ ಎತ್ತುಗಡೆ ಮುಕ್ತಾಯ ಬರುತ್ತೆ ಎತ್ತುಗಡೆ ಮುಕ್ತಾಯ ಆ ಮುಕ್ತಾಯ ಸಿಗಬೇಕು ಅಂತ ಇದ್ರೆ ನಮ್ಮ ಲಯ ಮತ್ತು ತಾಳ ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಅದು ಸಿಗ್ತದೆ ಇಲ್ಲಿ ಬಿಡ್ತಿಗೆ ಅಂತ ಹೇಳೋದು ಇಲ್ಲಿ ಅಲ್ಲಿ ಮುಕ್ತಾಯ ಅಂತ ಇರುವಂತಹ ಹಾಗಾಗಿ ಅದರಿಂದ ಈ ಲಯದ ತಾಳದ ಖಚಿತತೆ ನನಗೆ ಸಿಕ್ಕಿದೆ ಬಡಗಿ ಹೋದಾಗ ಲಾಭ ಅದು ಅದೇ ಮತ್ತೆ ಶೈಲಿ ನನಗೆ ಅದು ಪೂರ್ತಿ ಬರಲಿಲ್ಲ ಯಾವುದು ಬಡಗಿದ್ದು ಯಾಕಂದರೆ ನಾನು ಇಲ್ಲಿ ಹುಟ್ಟುವಾಗ ನಾನು ಅಭ್ಯಾಸ ಮಾಡುವಾಗಲೇ ಇಲ್ಲಿಯ ಶೈಲಿ ನನಗೆ ಇದಾಗಿತ್ತು ಅಲ್ಲಿದು ಅಷ್ಟು ಬರಲಿಲ್ಲ ಅದು ಇನ್ನೊಂದು ನಾಲ್ಕು ವರ್ಷ ಇದ್ದರೆ ಬರ್ತಿತ್ತೋ ಏನೋ ಗೊತ್ತಿಲ್ಲ ಮತ್ತೆ ಹಾಗೆ ಅಂತೇಳಿ ಯಾರನ್ನು ನಾನು ಅನುಕರಣೆ ಮಾಡ್ತಾ ಇರಲಿಲ್ಲ ಈಗ ಆಗ ಆ ಸಮಯದಲ್ಲಿ ಕಾಳಿಂಗನ ಅವರು ಒಳ್ಳೆಯ ಫೇಮಸ್ ಭಾಗ ಎಲ್ಲ ಅವ್ರದನ್ನೇ ಅನುಕರಣೆ ಮಾಡ್ತಾ ಇದ್ರು ಹಾಗೆ ನನಗೆ ಇನ್ನೊಬ್ಬರು ಅನುಕರಣೆ ಮಾಡಲಿಕ್ಕೆ ಅಷ್ಟು ಮನಸ್ಸಿಲ್ಲ ಮಾಡೋದಿದ್ರೆ ನಾನು ಕಡದೋಗ ಮಂಜುನಾಥ ಭಾಗ ಮಾಡಬೇಕಿತ್ತು ಅವ್ರದ್ದು ಅನುಕರಣೆ ಮಾಡಲಿಲ್ಲ ಅವರು ಹೇಳುವ ಅದೇ ಥರ ಹೇಳಲಿಲ್ಲ ಈಗ ಿಟ್ಟು ಹಾಗೆ ಹೇಳುವಂತ ಒಂದು ರೀತಿ ಇದೆ ಆ ತರ ಹೇಳಲಿಲ್ಲ ಅವರು ಹೇಳುವ ರಾಗವನ್ನು ನಾನು ಹಾಕ್ತಾ ಇದ್ದೆ ಹೊರತು ಅದನ್ನು ಅವರ ಹೇಳಿದ ಹಾಗೆ ಆ ವಿಕಾರಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ ಆಗ್ಲಿ ಭಾಗವತ್ರೆ ಇನ್ನು ಕೆಲವು ಪ್ರಶ್ನೆಗಳನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ನೋಡಿದ್ರಲ್ಲ ವೀಕ್ಷಕರು ಇಷ್ಟು ಹೊತ್ತು ಸರಪಾಡಿ ಶಂಕರನಾರಾಯಣ ಭಾಗವತ್ರೆ ನಮ್ಮ ಜೊತೆಗೆ ಇದ್ದುಕೊಂಡು ಈಗ ಹಲವಾರು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಅವರ ಜೊತೆ ಕೇಳ್ಕೊಳ್ಳೋಣ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಬಿಡಿದ